ನಾನು ಅವರ ಭಾಷೆಯಲ್ಲೇ ಕೆಲವೊಂದನ್ನು ತಂದಿದ್ದೇನೆ, ಅದನ್ನು ಅವರೇ ಹೇಳಬೇಕು. ವಿವೇಕಾನಂದರ ಭಾಷೆಯಲ್ಲಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನು ಅವರು ವರ್ಣನೆ ಮಾಡೋದು ನೋಡಿ. ಅದು ನೂರ ಮೂವತ್ತು ವರ್ಷಗಳ ಹಿಂದೆ 125 ವರ್ಷಗಳ ಹಿಂದೆ ಬರೆದಂಥದ್ದು ಇವತ್ತಿಗೂ ಸತ್ಯ ಅಂತ ಅನಿಸುತ್ತೆ. ಅವ್ರ ಮಾತಲ್ಲೇ ಹೇಳೋದು, ಅವ್ರು ಹೇಳ್ತಾರೆ ಬೇರೆ ದೇಶದವರು ನಮ್ಮನ್ನು ನೋಡಿದರೆ ಹೇಗೆ ಕಾಣಿಸುತ್ತೆ ಅಂತ. ಬೇರೆ ದೇಶದವರು ನಮ್ಮ ಭಾರತ ನೋಡಿದರೆ ವರ್ತಮಾನ ಭಾರತ ಅಂತ ಬರೀತಾರೆ, ಅವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂತ. ಭಾಷೆ ಹೇಗಿದೆ ನೋಡಿ, ಅದು ಕನ್ನಡಕ್ಕೆ ಅನುವಾದನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಲೀಲ ವಿಪುಲ ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವ ನದಿ, ದೊಡ್ಡ ನದಿ ಹರಿತಾ ಇದೆ. ನದಿ ತಟದಲ್ಲಿ ನಂದನ ವಿನಿಂದಿತ ಉಪವನ, ಇಂದ್ರನ ನಂದನವನದಂಥ ಒಂದು ದೊಡ್ಡ ಉಪವನ ಇದೆ. ಅದರ ಮಧ್ಯೆ ಅಪೂರ್ವ ಕಲಾಕೃತಿಯಿಂದ ಕೂಡಿದ ರತ್ನಖಚಿತ ಮೇಘಸ್ಪರ್ಶಿ ಅಮೃತಶಿಲಾ ಪ್ರಾಸಾದಗಳು. ಆ ಭಾಷೆ ನೋಡಿ, ಅಂದರೆ ಇದು ಟ್ರಾನ್ಸ್ಲೇಷನ್ನೇ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಹೇಗಿರ್ಬೇಕು. ಹೇಳ್ತಾರೆ ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ, ಉಪವನ ಇದೆ, ಒಳಗಡೆ ಅಮೃತಶಿಲೆಯಿಂದ ಮಾಡಿದಂಥ ಪ್ರಾಸಾದಗಳಿದ್ದಾವೆ. ಆದರೆ ಅದರ ಸುತ್ತಮುತ್ತಲೂ ಜೀರ್ಣ ಜೋಪಡಿ, ಕುಸಿಯುತ್ತಿರುವ ಮಣ್ಣಿನ ಗೋಡೆ, ಸೋರುತ್ತಿರುವ ಮೇಲ್ಛಾವಣಿ, ಇದರೊಳಗೆ ಇರುವ ಬೊಂಬುಗಳು ಮನುಷ್ಯನ ಅಸ್ಥಿ ಪಂಜರದಂತೆ ಹೊರಗೆ ಕಾಣುತ್ತವೆ. ನಿರಾಶೆಯಿಂದ ಕೂಡಿದ ವದನದ ಅಬಾಲ ವೃದ್ಧರು ಸಂಚರಿಸುತ್ತಿದ್ದಾರೆ. ಎಲ್ಲೆಲ್ಲೂ ಹಸು ಮತ್ತು ಎಮ್ಮೆ ಸಾಮಾನ್ಯ. ಅವುಗಳ ಕಣ್ಣಿನಲ್ಲೂ ಅದೇ ದುಃಖ ಸೂಚನೆ, ಅದೇ ಜೀರ್ಣ ದೇಹ, ದಾರಿಯ ಎಡಬಲಗಳಲ್ಲಿ ಗೊಬ್ಬರ ಕೊಳೆ. ಇದು ನಮ್ಮ ವರ್ತಮಾನ ಭಾರತ 125 ವರ್ಷದಿಂದೆ. ಅರಮನೆ ಪಕ್ಕದಲ್ಲಿ ಜೀರ್ಣ ಕುಟೀರ, ದೇವಾಲಯದ ಪಕ್ಕದಲ್ಲಿ ಗೊಬ್ಬರದ ಗುಂಡಿ, ಅತಿ ಸುಂದರ ರೇಷ್ಮೆಯ ವಸನವನ್ನು ಧರಿಸಿದ ಧನಿಕನ ಪಕ್ಕದಲ್ಲೇ ಹಸಿವಿನಿಂದ ನರಳುತ್ತಿರುವ ಜ್ಯೋತಿಹೀನ ಕಣ್ಣಿನ ಕಾತರ ದೃಷ್ಟಿ. ಇದೇ ನಮ್ಮ ಜನ್ಮಭೂಮಿ. ಭಾಳ ಬದಲಾಗಿದೆ ಅಂತ ಅನ್ನಿಸ್ತಾ ಇಲ್ಲ 125 ವರ್ಷದಲ್ಲಿ? ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ. ಮುಂದೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ, ಪ್ಲೇಗು ಕಾಲರಾ ಜಾಡ್ಯಗಳ ಸೂರೆ, ಇಡೀ ಜೀವನವನ್ನೇ ಸೂರೆಗೊಳ್ಳುವ ಮಲೇರಿಯಾ ಮಾರಿಯ ಕಾಟ, ಉಪವಾಸ ಅರೆಯೂಟ ಸಹಜ ಸ್ವಭಾವ ಆಗಿದೆ ನಮ್ಮವರಿಗೆ. ಮಧ್ಯೆ ಮಧ್ಯೆ ಮಹಾಕಾಲರೂಪಿ ದುರ್ಭಿಕ್ಷನ ಮಹೋತ್ಸವ, ಆಗಾಗ ದುರ್ಭಿಕ್ಷೆ ಬರುವಂಥದ್ದು. ರೋಗ ಶೋಕಗಳ ಕುರುಕ್ಷೇತ್ರ, ಭರವಸೆ ಆನಂದ ಉತ್ಸಾಹ ಧೈರ್ಯ ಇವುಗಳನ್ನು ಕಳೆದುಕೊಂಡು ಮಾತು ನೋಡಿ ಹೇಗಿದೆ. ಸತ್ತ ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ, ಎಲುಬುಗಳೇ ಸತ್ತೋಗಿರ್ತವೆ, ಸತ್ತ ಎಲುಬುಗಳಿಂದ ಕೂಡಿದ ಮಹಾಶ್ಮಶಾನ. ಇವುಗಳ ಮಧ್ಯೆ ಧ್ಯಾನಮಗ್ನ ಮೋಕ್ಷ ಪಾರಾಯಣ ಯೋಗಿ, ಮೋಕ್ಷ ಬೇಕು ಅಂತ ಆಸೆ ಬಂದದ್ದು ಯೋಗಿ. ಇವು ಯುರೋಪಿನ ಪರ್ಯಟನಕಾರರಿಗೆ ಕಾಣುವ ದೃಶ್ಯ. ಈ ಮೇಲಿಂದ ಹೋದಾಗ ಅವರದೇ ಅಭಿಪ್ರಾಯ ಅಂತ ಅನಿಸುತ್ತೆ, ಅದಲ್ಲ, ಅದು ಹೊರಗಿನಿಂದ ಬಂದವರಿಗೆ ಕಾಣಿಸೋದು ಹೀಗೆ ಅಂತ. ಇನ್ನು ಮುಂದೆ ಹೇಳ್ತಾರೆ, 30 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಎಷ್ಟು ಕಠಿಣವಾಗಿ ಬರೀತಾರೆ, ಮಾನವರಂತೆ ಕಾಣುವಂಥ ಜೀವಿಗಳು. ಇದಕ್ಕೆ ಬೇಂದ್ರೆಯವರು ಬರೆದರು, ಮಕ್ಕಳಿವರೇ ನಮ್ಮ 33 ಕೋಟಿ. ಎಷ್ಟು ಬಹಳ ಸ್ಟ್ರಾಂಗಾಗಿ ಬರೀತಾರೋ ಅವರು, ಲೆಕ್ಕಕ್ಕೆ 33, ಮುಂದೆ ಏಸೋ 0 ಅಂತ. 33 ಕೋಟಿ ಅಂದರೆ 7 ಪೂಜೆ ಬರಬೇಕಲ್ಲ, 0 ಬರಬೇಕಲ್ಲ, 7 0. ಅದಕ್ಕೆ ಹೇಳ್ತಾರೆ ಲೆಕ್ಕಕ್ಕೆ 33, ಮುಂದೆ ಏಸೋ 0, ಏನು ಪ್ರಯೋಜನ ಇಲ್ಲ ಅಂತ. ಹಾಗೆ ಹೇಳೋ ಹಾಗೆ ಹೇಳ್ತಾರೆ, 33 ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು. ಸ್ವಜಾತಿ ವಿಜಾತಿ ಸ್ವಧರ್ಮ ಅನ್ಯ ಧರ್ಮಾವಲಂಬಿಗಳ ದಬ್ಬಾಳಿಕೆಗೆ ಬಹುಕಾಲದಿಂದಲೂ ತುತ್ತಾಗಿ ಪ್ರಾಣಗಳನ್ನು ಕಳೆದುಕೊಂಡಂತೆ ಇರುವರು. ಇವರು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು. ಮಾತು ಹೆಂಗಿದೆ ನೋಡಿದ್ರು, ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು, ಸುಲಭವಾಗಿ ದಾಸರಾಗುವಂಥವ್ರು, ಕಷ್ಟಪಟ್ಟು ಹೇಳ್ಕೊಂಡು ಮಾಡ್ಕೊಂಡಿರ್ತಾರೆ. ದಾಸರಂಥ ಉದ್ಯಮಹೀನ ಆಶಾಹೀನ ಭವಿಷ್ಯತ್ ವಿಹೀನ ಏನಕ್ಕೇನ ಪ್ರಕಾರಣ ಬದುಕಬೇಕೆಂಬುದೇ ಅವರ ಜೀವನದ ಹಿರಿಯಾಸೆ. ಶ್ರದ್ಧಾಹೀನರು ವಿಶ್ವಾಸಹೀನರು ಶೃಗಾಲದಂತೆ ನೀಚ ಕುಶಲ ಬುದ್ಧಿ ಉಳ್ಳವರು ಪೂರ್ಣ ಸ್ವಾರ್ಥಪರರು ಬಲಾಢ್ಯರ ದಾಸರು ದುರ್ಬಲರಿಗೆ ಯಮಸ್ವರೂಪರು. ಇದಕ್ಕಿಂತ ಬಯೋಗ ಸಾಧ್ಯ ಇದೆಯಾ? ಇವರಲ್ಲಿ ಸಾಧಾರಣವಾಗಿರುವ ಭೀಷಣ ಕುಸಂಸ್ಕಾರಗಳು, ಭರತಖಂಡದ ತಿರಿಯ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಹೊರಳಾಡುತ್ತಿರುವ ಕ್ರಿಮಿಕೀಟಗಳಂತೆ ಸಂಚರಿಸುತ್ತಿರುವರು. ಆಂಗ್ಲೇಯ ಸರಕಾರಿ ಅಧಿಕಾರಿಯ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವ ನಮ್ಮ ಭರತಖಂಡದ ದೃಶ್ಯವಿದು. ಅಧಿಕಾರಿ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ, ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಅಂತ. ಇದು ನಮ್ಮವ್ರದ್ದಾಯಿತು. ಅವ್ರು ನಮಗೆ ಹೆಂಗೆ ಕಾಣಿಸ್ತಾರೆ ಅಂತ ಬರೆದಿದ್ದಾರೆ. ಪಾಶ್ಚಿಮಾತ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ?
ನವಬಲ ಮಧುಪಾನಾಸಕ್ತರಾದ ಹಿತ ಅಹಿತ ಬೋಧನಹೀನಾದ ಹಿಂಸ್ರ ಪಶುಪ್ರಾಯ ಭಯಾನಕನಾದ ಸ್ತ್ರೀಜನು ಕಾಮೋನ್ಮತ್ತನು ಆಪಾದಮಸ್ತಕ ಸುರಾಸಕ್ತನು ಆಚಾರ್ಯ ಶೌಚಹೀನನು ಜಡವಾದಿಯು ಆದ ಛಲಬಲ ಮತ್ತು ಕೌಶಲ್ಯದಿಂದ ಪರದೇಶ ಪರಧನ ಅಪಹರಣ ಪರಾಯಣನಾದ ಪರಲೋಕದಲ್ಲಿ ವಿಶ್ವಾಸಹೀನನಾದ ದೇಹಾತ್ಮವಾದಿಯಾದ ಮತ್ತು ದೇಹ ಪೋಷಣೆ ಮಾತ್ರ ತನ್ನ ಜೀವನದ ಗುರಿಯಾಗಿರುವ ಪಾಶ್ಚಾತ್ಯನು ಭಾರತೀಯರ ಕಣ್ಣಿಗೆ ಅಸುರನಂತೆ ತೋರುವನು. ಇವತ್ತಿಗೂ ಅನ್ಕೋತೀವಿ ಅವ್ರಿಗೆ ಅಲ್ಲಿ ಏನು ಕಲ್ಚರ್ ಇದೆ ರೀ, ಅಲ್ಲಿ ನಮ್ಮವ್ರು ಮಾತಾಡೋದು ನೋಡಬೇಕು, ಹೋಗಿದ್ದಾರೋ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೇಳೋದು ಮಾತ್ರ ಬಿಡಲ್ಲ, ಅಲ್ಲಿ ಏನು ಕಲ್ಚರ್ ಇದೆ, ಅಲ್ಲಿ ನಮ್ಮಲ್ಲಿ ಏನು ಭಾಳ ಇದೆ ಅನ್ನೋ ಹಾಗೆ. ಅಲ್ಲಿ ಏನು ಕಲ್ಚರ್, ಏನು ಕಲ್ಚರ್ ಇಲ್ಲ, ಏನು ಮದುವೆ ಆಗೋಲ್ಲಂತೆ, ಹಂಗೆ ಇರ್ತಾರಂತೆ, ಏನು ಜೀವನ ಅದು, ಎಲ್ಲರೂ ಕುಡಿತಾರಂತೆ, ಎಲ್ಲ ಮಾತಾಡ್ತೀವಿ. ಅದೇ ಹೇಳೋದು, ನಮ್ಮ ಕಣ್ಣಿಗೆ ಅವರು ಅಸುರರಂತೆ ಕಾಣುವರು. ಆದರೆ ಎಷ್ಟು ಚಂದದ ಮಾತು ಹೇಳ್ತಾರೆ, ಮುಖ್ಯವಾಗಿ ಹೇಳೋದಂದರೆ ಇದು ಸಾಮಾನ್ಯ ದೃಷ್ಟಿಗೆ ಕಂಡುಬರುವ ಎರಡೂ ಕಡೆಯ ದೃಶ್ಯ. ಇದು ಒಬ್ಬರೇ ಮನುಷ್ಯ ಹೇಳುವಂಥದ್ದು, ಅದು ಗಮನಿಸ್ಬೇಕಾದ ನಾವು. ವಿವೇಕಾನಂದರು ಹಂಪಾಯಿ ರಂಗೆ ಕೂತ್ಕೊಂಡು ಇದು ಹೇಗೆ ಕಾಣಿಸುತ್ತೆ ಅವರಿಗೆ, ನಮ್ಮ ದೇಶ ಅವ್ರಿಗೆ ಹೇಗೆ ಕಾಣಿಸುತ್ತೆ, ಅವ್ರ ದೇಶ ನಮಗೆ ಹೇಗೆ ಕಾಣಿಸುತ್ತೆ ಅಂತ ತುಲನಾತ್ಮಕವಾಗಿ ನೋಡುವಂಥದ್ದು. ಇದು ಅವರ ಅಭಿಪ್ರಾಯ ಅಲ್ಲ. ಇದು ಅವ್ರು ಹೇಳ್ತಾರೆ, ಪಾಶ್ಚಾತ್ಯನಿಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಭಾರತ ಕಂಡ್ರೆ. ನಾನು ಸಾಕಷ್ಟು ಸಲ ಕೇಳಿದ್ದೇನೆ ಇದನ್ನು, ಭಾರತ ದೇಶದಲ್ಲಿರುವಂತೆ ದುಃಖ ದಾರಿದ್ರ್ಯ ಪೃಥ್ವಿಯಲ್ಲಿ ಬೇರೆಲ್ಲಿಯೂ ಇಲ್ಲ. ಅವ್ರ ಕಣ್ಣಿಗೆ ಕೊಳೆ ಕಸ ನಾಲ್ಕು ಕಡೆಯಲ್ಲಿ ತುಂಬಿ ತುಳುಕಾಡುತ್ತಿದೆ. ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂತು ಮೊನ್ನೆ ಬೆಂಗಳೂರು ಕಸದ ಬಗ್ಗೆ, ತುಂಬಿ ತುಳುಕಾಡುತ್ತಿದೆ ಎಂದು ಹೇಳಲೇಬೇಕಾಗಿಲ್ಲ. ಈ ಕೊಳೆ, ಈ ದಾಸ ವೃತ್ತಿಯ ಮಧ್ಯದಲ್ಲಿ, ದೈನ್ಯದ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಮೂಲ್ಯವಾಗಿರುವುದು ಹುದುಕಿಕೊಂಡಿರಬಹುದು ಎಂಬುದು ಊಹಿಸುವುದಕ್ಕೂ ಅಸಾಧ್ಯ. ಈ ಪಾಶ್ಚಿಮಾತ್ಯನಿಗೆ ಈ ಮನುಷ್ಯರಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದು ಇದೆ ಅಂತ ನಂಬೋಕ್ಕೇ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ನಾವು ಇಳಿದು ಬಿಟ್ಟಿದ್ದೀವಿ. ಪಾಶ್ಚಾತ್ಯನ ಕಣ್ಣಿಗೆ ಹ್ಯಾ ಕಾಣಿಸುತ್ತೆ. ನಾವು ಅವ್ರ ಬಗ್ಗೆ ಹೇಳ್ತೀವಿ, ಅವರಿಗೆ ಶೌಚವಿಲ್ಲ, ಆಚಾರವಿಲ್ಲ, ಏನು ಸಿಕ್ಕಿದ್ರೆ ಅದನ್ನು ತಿನ್ನುವರು, ಮಡಿ ಇಲ್ಲ, ಮೈಲಿಗೆ ಇಲ್ಲ, ವರ್ಣಭೇದವಿಲ್ಲ, ಸ್ತ್ರೀಯರೊಡನೆ ಸುಲಭವಾಗಿ ಬೆರೆಯುವರು, ಮದ್ಯ ಕುಡಿದು ಗಂಡಸರು ಹೆಂಗಸರು ಕುಳಿತು ನೃತ್ಯ ಮಾಡುವರು. ನಾವು ಆಶ್ಚರ್ಯದಿಂದ ನೋಡಿ, ಇಂತಹ ಜನಾಂಗದಲ್ಲಿ ಏನಾದರೂ ಒಳ್ಳೆಯದು ಇರಬಹುದೇ ಎಂದು ಆಶ್ಚರ್ಯಪಡುವೆವು. ಅವರಲ್ಲಿ ಏನಾದರೂ ಒಳ್ಳೆಯದಿದೆಯಾ ಅಂತ ನಾವು ಕೇಳ್ತೀವಿ. ಇದು ಕಣ್ಣಿಗೆ ಕಾಣಿಸುವಂಥದ್ದು ಅಂತ ಹೇಳ್ತಾರೆ. ಮುಂದೆ ಆ ಸಮನ್ವಯ ದೃಷ್ಟಿ ಬರುವಂಥದ್ದು ಒಂದು ಮುಂದಿನ ಸಾಲು. ಎಷ್ಟು ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ, ಇಷ್ಟು ಪ್ಯಾರಾಗ್ರಾಫ್ ಹೇಳಿಬಿಟ್ಟು ಮುಂದೆ, ಇವೆರಡೂ ಬಹಿರ್ದೃಷ್ಟಿ, ಒಳಗೆ ಇರುವುದು ಅಲ್ಲ. ವಿದೇಶಿಯರಿಗೆ ನಮ್ಮ ಸಮಾಜದಲ್ಲಿ ಬೆರೆಯಲು ಅವಕಾಶವಿಲ್ಲ. ನಾವು ಅವರನ್ನು ಮ್ಲೇಚ್ಛರ್ ಅನ್ನುತ್ತೇವೆ, ಅವರು ಕೂಡ ನಮ್ಮನ್ನು ಕಾಳದಾಸರು ಎಂದು ನಿಕೃಷ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ. ಇಬ್ಬರೂ ಬೆರೀಲೇ ಇಲ್ಲ, ನಾವು ದೂರ ದೂರ ಕೂತೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಎರಡೂ ದೃಷ್ಟಿಯಲ್ಲಿ ಸತ್ಯವಿದೆ. ಇದು ಇದು ದೃಷ್ಟಿ, ಇದು ಕ್ರಾಂತ ದೃಷ್ಟಿ ಅಂತ ಹೇಳೋದು. ಎರಡೂ ದೃಷ್ಟಿಯಲ್ಲಿ ಸತ್ಯ ಇದೆ. ಯಾಕಂದರೆ ಒಂದು ಭಾಳ ದೊಡ್ಡ ಪ್ರಶ್ನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ. ಇಷ್ಟು ನಿಷ್ಪ್ರಯೋಜಕರು ಭಾರತದವರಾಗಿದ್ದರೆ, ಪೌರ್ವಾತ್ಯರಾಗಿದ್ದರೆ, ಅದು ಜನಾಂಗ ಹೇಗೆ ಬದುಕ್ತು? ಏನೂ ಶಕ್ತಿ ಇಲ್ಲದ್ರೆ ಬದುಕೋಕ್ಕಾಗಲ್ಲ ರೀ. ಯಾವುದೋ ಒಂದು ರೋಗ ಬಂದರೆ ಪಟ್ಟ ಹೋಗ್ಬಿಡ್ಬೇಕು. ಏನೂ ಇಲ್ಲ, ಇಲ್ಲಿ ದಾಸ್ಯದಲ್ಲಿದ್ದಾರೆ, ದೀನರಾಗಿದ್ದಾರೆ, ಸತ್ತ ಎಲುಬುಗಳಲ್ಲಿ ಸ್ಮಶಾನ ಇದ್ದಂಗಿದ್ದಾರೆ ಇದಿಷ್ಟೆಲ್ಲ ಬರೆದಾಗ ಬದುಕಿದ್ರೆ ಹೇಗೆ ಅವರು? ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಒಳಗಿನಿಂದ ಮತ್ತು ಹೊರಗಿನಿಂದ ಇಷ್ಟೊಂದು ದುಃಖ ದಾರಿದ್ರ್ಯಗಳಿಗೆ ತುತ್ತಾದರೂ ಭಾರತೀಯರು ಇನ್ನೂ ಬದುಕಿದ್ದಾರೆ. ಇದು ಬಹಳ ಮುಖ್ಯ. ಯಾಕೆ ಬದುಕಿದ್ದಾರೆ ಅಂತ ಹೇಳ್ತಾರೆ, ಬದುಕಿದ್ದಾರೆ. ಇದಕ್ಕೆ ಕಾರಣ, ಜಗತ್ತಿನ ರಕ್ಷಣೆಗೆ ಅವಶ್ಯಕವಾದ ರಾಷ್ಟ್ರೀಯ ಭಾವ ನಮ್ಮಲ್ಲಿರುವುದು. ನಮ್ಮ ದೇಶ ನಮ್ಮ ರಾಷ್ಟ್ರ ಅಂತೊಂದಿದೆ. ಇದು ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ, ಯುರೋಪ್ ದೇಶದವರಲ್ಲಿ ಒಂದು ರಾಷ್ಟ್ರೀಯ ಭಾವವಿದೆ, ಅದಿಲ್ಲದಿದ್ದರೆ ಸಂಸಾರ ಸಾಗುವುದಿಲ್ಲ. ಆದ ಕಾರಣವೇ ಅವರಷ್ಟು ಪ್ರಬಲರಾಗಿರುವುದು. ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡರೆ ಮನುಷ್ಯ ಒಂದು ಕ್ಷಣವಾದರೂ ಬದುಕಿಯಾನೇನು? ಶಕ್ತಿ ಹೋದರೆ ಯಾರೂ ಬದುಕೋಕ್ಕೆ ಸಾಧ್ಯ ಇಲ್ಲ. ಒಂದು ರಾಷ್ಟ್ರ ಅಲ್ಲಿಯ ವ್ಯಕ್ತಿಗಳ ಸಮಷ್ಟಿ ಮಾತ್ರ. ರಾಷ್ಟ್ರ ಅಂದ್ರೇನು? ಎಲ್ಲ ಒಟ್ಟು ಎಷ್ಟು ಜನ ಇದ್ದಾರೋ ದೇಶದಲ್ಲಿ, ಆ ಎಲ್ಲರ ವ್ಯಷ್ಟಿ ಸಮಷ್ಟಿ ರೂಪ ಅದು. ಸಾವಿರ ಜನ ಇದ್ದರೆ ಸಾವಿರ ಜನ ಶಕ್ತಿಯೆಲ್ಲ ದೇಶದ ಶಕ್ತಿ ಆಗ್ತದೆ. ಹಾಗೆ ಎಲ್ಲವರ ಸಮಷ್ಟಿ ರೂಪ ಅದು. ಹಠಾತ್ತಾಗಿ ಅದು ನಿಶಕ್ತವಾಗಿ ನಿಷ್ಕರ್ಮವಾದರೆ ರಾಷ್ಟ್ರ ಹೇಗೆ ಬದುಕಬಲ್ಲದು? ಇದು ಬಹಳ ಚಿಂತನೆ ಹಚ್ಚುವಂಥ ಮಾತು. ನನಗಂತೂ ಎಷ್ಟೋ ಸಲ ಅಂತೀವಿ, ನಮ್ಮ ದೇಶದಲ್ಲಿ ಏನು ಪ್ರಯೋಜನ ಇಲ್ಲ ಸರ್ ಅಂತೀವಿ. ಆದರೆ ಅಷ್ಟೋ ವರ್ಷ ನಡ್ಕೊಂಡು ಬಂದಿದೆಯಲ್ಲ. ಯಾವುದೋ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಅಷ್ಟು ಸಾವಿರಾರು ವರ್ಷ ನಡ್ಕೊಂಡು ಬರಬೇಕಾದ್ರೆ ಒಳಗಡೆ ಶಕ್ತಿ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಹುಡುಕ್ತಾ ಇದ್ದಾರೆ ಅವ್ರ ಶಕ್ತಿ ಏನು ಅಂತ. ಸಾವಿರಾರು ವರ್ಷಗಳಿಂದ ಹಲವು ಬಗೆಯ ಕೋಟಲೆಗೆ ತುತ್ತಾದರೂ ಹಿಂದೂ ಜನಾಂಗ ಏಕೆ ನಾಶವಾಗಲಿಲ್ಲ? ಈ ನಮ್ಮ ರೀತಿ ನೀತಿಗಳು ಅಷ್ಟು ಹೀನವಾಗಿದ್ದರೆ ಪ್ರಪಂಚದಿಂದ ಏತಕ್ಕೆ ಇನ್ನೂ ಕಣ್ಮರೆಯಾಗಿ ಬದುಕಿದ್ದಾವೆ? ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ. ತಾವು ಗಮನಿಸಿರಬೇಕು,
ನಮ್ಮ ಭಾರತೀಯರು ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ. ದಂಡಯಾತ್ರೆ ಅಂತ ಕರಿತಾ ಇದ್ರು ಉಳಿದವರೆಲ್ಲ, ಭಾರತದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ. ಆದರೆ ನಮ್ಮ ಭಾರತೀಯರು ಆ ಯಾತ್ರೆಯೇ ದಂಡ ಅಂದರು. ಎಲ್ಲಿ ಹೋಗಲಿ, ದಂಡಯಾತ್ರೆ ಎಂದೂ ಮಾಡಲಿಲ್ಲ. ಬೇರೆದವ್ರು ಬಂದರು, ಬೇಕಾದಷ್ಟು ದಂಡಯಾತ್ರೆ ಮಾಡಿದರು. ಅದಕ್ಕೆ ಹೇಳ್ತಾರೆ, ವಿದೇಶಿ ವಿಜಯಿಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನು ಬಿಟ್ಟಿಲ್ಲ. ಇತರ ನಾಗರಿಕ ದೇಶಗಳಲ್ಲಿ ಆದಂತೆ ಹಿಂದೂ ಜನಾಂಗ ಏಕೆ ನಿರ್ನಾಮವಾಗಲಿಲ್ಲ? ಯಾಕೆ ರೋಮ ಬಿದ್ದು ಹೋಯ್ತಲ್ಲ, ಈಜಿಪ್ಷಿಯನ್ ಪರಂಪರೆ ಮಾಯ ಆಗಿ ಹೋಯಿತು. ಆ ಮಾಯನ್ ಒಂದು ವ್ಯವಸ್ಥೆ ಹೋಗ್ಬಿಡ್ತು ಇವತ್ತಿಲ್ಲ. ಮಾಯನ ಕ್ಯಾಲೆಂಡರ್ ಇಟ್ಕೊಂಡು ಪ್ರಳಯ ಅಂತ ಒದ್ದಾಡ್ತಾ ಇದ್ದೀವಿ ನಾವು. ಮಾಯನಿಲ್ಲ ಈಗ. ಅಂದರೆ ಒಂದು ಒಂದು ವ್ಯವಸ್ಥೆ, ಒಂದು ಜನಾಂಗವೇ ಕರೆದು ಹೋಗ್ಬಿಡ್ತಲ್ಲ. ಆದರೆ ಇದ್ಯಾಕಾಗಲಿಲ್ಲ? ಭರತಖಂಡ ಜನಶೂನ್ಯವಾದ ಒಂದು ದಂಡಕಾರಣ್ಯವಾಗಿ ಯಾಕೆ ಆಗಲಿಲ್ಲ? ಎಷ್ಟು ಚಿಂತನೆ ಮಾಡುವಂಥ ವಿಷಯ ಅದು. ವಿದೇಶಿಯರು ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ ದೇಶಗಳಲ್ಲಿ ಮಾಡಿದಂತೆ ಇಲ್ಲಿಗೂ ಬಂದು ಫಲವತ್ತಾದ ಭೂಮಿಯನ್ನೆಲ್ಲ ಏಕೆ ಆಕ್ರಮಿಸಲಿಲ್ಲ? ನೋಡಿ, ಆಸ್ಟ್ರೇಲಿಯಾ ಇದಿರೋದೆಲ್ಲ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ. ಆ ಯಾರ್ಯಾರು ಜನ ಇದ್ದರೋ, ತಪ್ಪು ಮಾಡಿದವರು, ಅಪರಾಧಿಗಳನ್ನು ಇಡೋದಕ್ಕೆ ಅಂತ ಒಂದು ಖಂಡ ಮಾಡಿ ಹಾಕಿದ್ದಲ್ಲಿ ಬರೀ ಅಪರಾಧಿಗಳನ್ನು ಕಳಿಸಿದಂಥ ಕಂಡೆಮ್ಡ್ ಪೀಪಲ್ ಅಂತ ಕರಿತೀವಿ, ಅವರಿಗೆಲ್ಲ ಕಳಿಸಿದಂಥ ಒಂದು ರಾಷ್ಟ್ರ ಆಗಿ ಕೂತ್ಕೊಂಡಿದೆ ಆಸ್ಟ್ರೇಲಿಯಾ. ಅಮೇರಿಕಾ ಕೂಡ ಅದು ಯಾರೂ ಇಲ್ಲ ಅಂತ ವಾಸ್ಕೋಡ ಗಾಮ ಹೋದಾಗ ಅದು ಹೌದಾ ಅನ್ನಿಸ್ಬೇಕು. ಬೇರೆ ಬೇರೆದವ್ರು ಕಂಡು ಹಿಡಿದ್ರಲ್ಲ ಜಗತ್ತುಗಳನ್ನು, ಹೋಗಿ ಉಳ್ಕೊಂಬಿಟ್ರು, ಪೂರ್ತಿ ಉಳ್ಕೊಂಬಿಟ್ರು. ದೊಡ್ಡ ದೊಡ್ಡ ದೇಶಗಳಿಗೆ ಭಾಳ ದೊಡ್ಡ ಇತಿಹಾಸ ಇಲ್ಲ, ಭಾಳದ 200 ವರ್ಷ, 300 ವರ್ಷ, 400 ವರ್ಷ ಇತಿಹಾಸ, ಅದಕ್ಕಿಂತ ಹೆಚ್ಚಿಲ್ಲ. ಎಲ್ಲ ಹೊರಗಿಂದ ಬಂದವರೇ ಅವರು. ಅವರು ಹೇಗೆ ದೇಶವನ್ನು ಆಕ್ರಮಿಸಿ ತಮ್ಮ ದೇಶ ಮಾಡಿಕೊಂಡ್ರೋ, ನಮ್ಮ ದೇಶ ಯಾಕಾಗಲಿಲ್ಲ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಬರೀತಾರಪ್ಪ, ಓನ್ಲಿ ವಿವೇಕಾನಂದರೇ ಬರೀಬೇಕು. ಇವತ್ತು ಬರೆದ್ರೆ ಕಾಂಟ್ರವರ್ಸಿ ಆಗ್ಬೋದಾಗಿತ್ತೇನೋ, ಅವರು ಬರೆದು ಚೆನ್ನಾಗಿ ಬರೆದಿದ್ದಾರೆ. ವಿದೇಶಿಯರೇ, ಈ ಮಾತು ನೆನೆಸ್ಕೋಬೇಕು, ನೀವು ಬಲಾಢ್ಯರೆಂಬುದು ಬರೀ ಭ್ರಾಂತಿ. ಭಾರತದಲ್ಲಿಯೂ ಒಂದು ಶಕ್ತಿ ಇದೆ, ಒಂದು ಸತ್ವ ಇದೆ. ಮೊದಲು ಇದನ್ನು ಗಮನಿಸಿ, ಜೊತೆಗೆ ಇನ್ನೊಂದು ಜ್ಞಾಪಕದಲ್ಲಿಡಿ, ಜಗದ ಸಭ್ಯತಾ ಭಂಡಾರಕ್ಕೆ ನಮ್ಮ ಕಾಣಿಕೆ ಅವಶ್ಯವಿದೆ. ಜಗತ್ತಿನ ಸಭ್ಯತೆಯ ಭಂಡಾರಕ್ಕೆ, ನೀವು ಜಗತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಆ ಸಭ್ಯತೆ ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಷಯ ಇದೆ, ನಾವು ಕೊಡೋಕ್ಕೆ ತಯಾರಿದ್ದೀವಿ. ಆದ ಕಾರಣವೇ ಭಾರತ ಇನ್ನೂ ಸಜೀವಿಯಾಗಿರುವುದು. ನಮ್ಮ ಆಚಾರದಲ್ಲಿ, ಭಾವದಲ್ಲಿ, ಆಲೋಚನೆಯಲ್ಲಿ ಪಾಶ್ಚಾತ್ಯರನ್ನು ಅನುಕರಿಸುತ್ತಾ, ಈ ಮಾತನ್ನು ಗಮನಿಸಬೇಕು, ಭಾಳ ಗಟ್ಟಿಯಾಗಿ ಹೇಳಿದ್ದು, 120 ವರ್ಷದಿಂದ, 130 ವರ್ಷದಿಂದ ಅನುಕರಿಸುತ್ತಾ, ಯುರೋಪಿಯನ್ನರೇ ನಾವು ನರಪಶುಗಳಾಗಿದ್ದೇವೆ, ನೀವು ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ಎಂದ ಗೋಗರಿಯುವ, ಮತ್ತು ಜೀಸಸನು ಭಾರತಕ್ಕೆ ಬಂದು ತನ್ನ ದಿವ್ಯಕಾರವನ್ನು ಪೂರ್ತಿಗೊಳಿಸುತ್ತಿರುವನು ಎಂದು ಕೂಗಾಡುತ್ತಿರುವ ಸ್ವದೇಶಿಯರೇ, ಅರ್ಥ ಆಗುತ್ತಲ್ಲ ಯಾರಿಗೆ ಹೇಳಿದ್ದಾರೆ ಅಂತ. ಆಗಿನ ಕಾಲದಲ್ಲಿ ತುಂಬ ಇತ್ತು, ಉದ್ಧಾರ ಅವನೇ ಮಾಡಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಗೋಗರಿಯುವ ಮತ್ತು ಜೀಸಸನು ಭಾರತಕ್ಕೆ ಬಂದು ತನ್ನ ದಿವ್ಯ ಕಾರ್ಯವನ್ನು ಪೂರ್ತಿಗೊಳಿಸುವನು ಎಂದು ಕೂಗಾಡುವ ಸ್ವದೇಶಿಯರೇ, ನೀವು ಕೂಡ ಇದನ್ನು ಗಮನಿಸಿ, ಜೀಸಸ್ನೂ ಬರಲಿಲ್ಲ, ಜೂಹೋವನ್ನೂ ಬರಲಿಲ್ಲ. ಎಷ್ಟು ಖಂಡಿತವಾದ ಮಾತಿದು, ಇವತ್ತಿಗೆ ಬರೆಯೋಕ್ಕೆ ಧೈರ್ಯ ಬರಲ್ಲ. ಅವತ್ತು ಬರೆದಿದ್ದಾರೆ, ಜೀಸಸ್ನೂ ಬರಲಿಲ್ಲ, ಜೂಹೋವನ್ನೂ ಬರಲಿಲ್ಲ, ಮುಂದೆ ಬರುವಂತೆಯೂ ಇಲ್ಲ. ಅವರು ತಮ್ಮ ದೇಶವನ್ನೇ ರಿಪೇರಿ ಮಾಡೋದರಲ್ಲಿ ಕುಳಿತಿದ್ದಾರೆ. ಅವ್ರು ತಮ್ಮ ದೇಶನೇ ರಿಪೇರಿ ಮಾಡಿಲ್ಲ, ನಮ್ಮ ದೇಶಕ್ಕೆ ಯಾಕೆ ಬರ್ತಾರೆ ಅಂತೇಳ್ಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಸಮಯವಿಲ್ಲ ಅವರಿಗೆ. ಇನ್ನೊಂದು ಮಾತು ಬಹಳ ಮುಖ್ಯವಾಗಿ, ಕ್ರಾಂತ ದೃಷ್ಟಿ ಅಂತ ಹೇಳಿದ್ನಲ್ಲ, ಎರಡರಲ್ಲೂ ಚೆನ್ನಾಗಿದೆ ಅಂತ ಒಪ್ಕೊಳ್ಳುವಂಥದ್ದು. ಅವ್ರನ್ನೂ ಕಂಡೆಮ್ ಮಾಡ್ತಾರೆ ತಪ್ಪಿದ್ದದನ್ನು, ಇವ್ರನ್ನೂ ತಪ್ಪಾದದ್ದು ಹೇಳ್ತಾರೆ, ಯಾವುದು ಒಳ್ಳೆಯದಿದೆ ಅಂತ ಆರಿಸ್ಕೊಳ್ಳುವಂಥದ್ದು. ಇದಕ್ಕೆ ಭಾವಸೇತು ಅಂತ ಕರೆಯುವಂಥದ್ದು. ಹೇಳ್ತಾರೆ, ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ. ಭಾರತಕ್ಕೂ ಆಗ್ಬೋದು, ಪಾಶ್ಚಾತ್ಯರಿಗೂ ಆಗ್ಬೋದು, ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ. ನಮ್ಮಲ್ಲಿ ಕೆಲವು ಭ್ರಮಾಧೀನರು ಇದ್ದಾರೆ, ನಮ್ಮಲ್ಲಿ ಕೆಲವರು, ಭಾರತಾನೇ ಸರ್ವಶ್ರೇಷ್ಠ, ಜಗತ್ತಲ್ಲಿ ಏನೇನೂ ಪ್ರಯೋಜನ ಇಲ್ಲ ಬೇರೆ ಕಡೆಗೆ ಅಂತ ಹೇಳುವಂಥ ಒಂದು ವರ್ಗ ಇದೆ. ನಮ್ಮ ದೇಶದಲ್ಲಿ ಏನೂ ಇಲ್ಲ, ಎಲ್ಲ ಹೊರಗಡೆ ಇದೆ ಅನ್ನುವಂಥವ್ರು ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಗುಣಗಳು ಒಳ್ಳೆಯ ಗುಣಗಳು ಮೀಸಲಾಗಿದೆ ಎಂಬುದು ಭ್ರಾಂತಿ. ಇದನ್ನು ಮೊದಲು ನಾವು ಗಮನಿಸಬೇಕು. ವ್ಯಕ್ತಿಯಲ್ಲಿರುವಂತೆ ಜನಾಂಗದಲ್ಲಿಯೂ ಕೆಲವು ಒಳ್ಳೆಯ ಗುಣಗಳು ಇತರರಿಗಿಂತ ಪ್ರಧಾನವಾಗಿರಬಹುದು, ಕೆಲವು ಗುಣ ದೊಡ್ಡದಿರ್ಬೋದು. ನಮ್ಮ ಜನಾಂಗದಲ್ಲಿ ಅನಾಲಿಸಿಸ್ ಆಗಿದೆ ನೋಡಿ, ಈಗ ಬಂದಾಗ ಬ್ರಿಡ್ಜ್, ಇದನ್ನು ಬ್ರಿಡ್ಜ್ ಅಂತ ಕರಿತೇನೆ. ನಮ್ಮ ಜನಾಂಗದಲ್ಲಿ ಮೋಕ್ಷ ಪ್ರಾಪ್ತಿ ಇಚ್ಛೆ ಪ್ರಕಟವಾಗಿದೆ, ಪ್ರಧಾನವಾಗಿದೆ, ಮೋಕ್ಷ ಸಾಧನೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನವಾಗಿರುವಂಥದ್ದು. ಪಾಶ್ಚಾತ್ಯ ದೇಶದಲ್ಲಿ ಧರ್ಮ ಪ್ರಧಾನವಾಗಿದೆ, ರಿಲಿಜನ್ ಅನ್ನೋದಕ್ಕೆ ಧರ್ಮ ಅಂತ ಬಂದಿದೆ, ಪ್ರಧಾನವಾಗಿದೆ. ನಾವು ಇಚ್ಛಿಸುವುದು ಮುಕ್ತಿ, ಅವರು ಇಚ್ಛಿಸುವುದು ಧರ್ಮ. ಆ ಧರ್ಮದ ಅರ್ಥ ಹೇಳ್ತಾರೆ ನೋಡಿ ಅವರು, ಇಲ್ಲಿ ಧರ್ಮ ಶಬ್ದದ ವ್ಯವಹಾರ ಮೀಮಾಂಸಕರ ಅರ್ಥದಲ್ಲಿದೆ. ಇದು ಕಾಮನ್, ಭಾಳ ಭಾರತೀಯ ವೇದಾಂತ ದೃಷ್ಟಿಯಿಂದಲ್ಲ, ಸಾಮಾನ್ಯವಾಗಿ ಧರ್ಮ ಅಂತ ಏನು ಬಳಸ್ತೀವೋ ಆ ಅರ್ಥದಲ್ಲಿ ಅವ್ರ ಧರ್ಮ ಮುಖ್ಯವಾಗಿದೆ. ಅಂದರೆ ಏನರ್ಥ ಅವರಿಗೆ, ಧರ್ಮವೆಂದರೇನು ಅವ್ರ ಪಾಲಿಗೆ? ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖಭೋಗ ಪ್ರವೃತ್ತಿಯೇ ಧರ್ಮ.
ವು ಶುಡ್ ಬಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್. ನೀವು ಇವತ್ತು ಯಾವುದಾದ್ರೂ ಅಮೇರಿಕನ್ ಪುಸ್ತಕ ತೊಗೊಂಡ್ರೆ ಹೊಸ ಪುಸ್ತಕ ಬಂದರೆ ಹೌ ಟು ಬಿ ರಿಚ್ ಆ್ಯಂಡ್ ಹೌ ಟು ಬಿ ಸಕ್ಸಸ್ಫುಲ್, ಮುಖ್ಯ ಕ್ವಶನ್ ಬರ್ತದೆ ಹೌ ಟು ಬಿ ರಿಚ್ ಹೌ ಟು ಬಿ ಸಕ್ಸಸ್ಫುಲ್ ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್. ಅದು ಬರೀ ಅಂಥದ್ದೇ ಅಂದರೆ ಹೇಗೆ ಶ್ರೀಮಂತರಾಗಬೇಕು, ಹೇಗೆ ಬಳಸಬೇಕು, ಹೇಗೆ ಚೆನ್ನಾಗಿ ಗಳಿಸಬೇಕು, ಹೌ ಟು ಬಿ ಸಕ್ಸಸ್ಫುಲ್ ಮೀನ್ಸ್ ಹೌ ಟು ಬಿ ರಿಚ್. ಈಗೆಲ್ಲ ಬೇಕಾದಷ್ಟು ಪುಸ್ತಕ ಬರ್ತದೆ. ಅವ್ರು ಹೇಳುವಂಥದ್ದು ಭೋಗ ಪ್ರವೃತ್ತಿಯೇ ಧರ್ಮ, ಧರ್ಮ ಕ್ರಿಯೆಯ ಮೂಲಕ ಆಗುವಂಥದ್ದು. ಮನುಷ್ಯ ಹಗಲು ರಾತ್ರಿ ಸುಖವನ್ನು ಅನುಸರಿಸುವನು, ಅದಕ್ಕಾಗಿ ಕರ್ಮ ಮಾಡುತ್ತಾನೆ. ಆದ್ದರಿಂದ ಅವ್ರ ಉದ್ದೇಶ ಸ್ಪಷ್ಟವಾಗಿದೆ, ಕರ್ಮ ಮಾಡೋದು ಎದಕ್ಕೆ ಅಂದರೆ ಅದರ ಮೂಲಕ ನನಗೆ ಉಪಕರಣಗಳು ಸಿಗ್ತವೆ, ಜೀವನ ಸಂತೋಷವಾಗಿ ಆಗ್ತದೆ, ದೇಹವನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಅವರ ಧರ್ಮ ಆಗಿದೆ. ನಮ್ಮವ್ರದ್ದು ಎಷ್ಟು ಕ್ರಿಟಿಸೈಸ್ ಮಾಡ್ತಾರೆ ನೋಡಿ ಹೇಗಿದೆ ಅಂತ. ಸನ್ಯಾಸಿಗಳಾಗಿ ಹೇಳುವಂಥ ಮಾತಿದು, ಅಪರೂಪದ ಸನ್ಯಾಸಿ ಅಂತ ಅದಕ್ಕೆ ಹೇಳೋದು ನಾನು. ಎಲ್ಲರೂ ಹೇಳ್ತಾರೆ ನೀನು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಹೇಳೋದೇನೆಂದರೆ, ಯಾರು ಮಣಮಣ ಎಂದು ಮೂಗಿನಿಂದ ಹೆಂಗಸರಂತೆ ಗುಜುಗುಟ್ಟುವರೋ, ಯಾರ ಧ್ವನಿ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರು ಎಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಅವ್ರ ಧ್ವನಿ ನೋಡಿದರೆ ಒಂದು ವಾರ ಊಟ ಮಾಡಲಿಕ್ಕಿಲ್ಲ ಅನ್ನಿಸ್ಬೇಕು, ಅಟ್ ಕುಗ್ಗಿ ಹೋಗಿದೆ. ಒಂದು ವಾರದಿಂದ ಉಪವಾಸ ಮಾಡುತ್ತಿರುವರೆಂದು ಭ್ರಾಂತಿಯನ್ನು ಹುಟ್ಟಿಸುವುದೋ, ಒದ್ದೆಯಾದ ಚಿಂದಿಯ ಬೊಂತೆಯಂತೆ ಯಾರು ಅವನನ್ನು ಒದೆಯಲಿ ನಿಂದಿಸಲಿ ತೆಪ್ಪಗಿರುವನೋ, ಅದು ನಿಮ್ಮತ ಶ್ರೇಣಿಯ ತಮೋಗುಣ ಪ್ರಕಾಶ, ಅದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ. ಮೂಗಿಡ್ಕೊಂಡು ಕೂತ್ಕೊಂಡು ಮಣಮಣ ಮಣ ಅಂತ ಇದ್ದು ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೇ ಒದ್ದಾಡ್ಕೊಂಡಿರೋದು, ಇದು ದೊಡ್ಡ ದೊಡ್ಡ ಗುಣ ಅಲ್ಲ, ಇದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ, ಬರೀ ದುರ್ಗಂಧ. ಅರ್ಜುನನಿಗೂ ಇಂಥ ಅವಸ್ಥೆ ಪ್ರಾಪ್ತವಾಗಿತ್ತು. ಅದಕ್ಕೆ ಹೇಳ್ತಾರೆ ಅವರು ಭಗವಂತ, ಅದಕ್ಕೆ ಕೃಷ್ಣ ಈ ಗೀತೆಯನ್ನು ಹೇಳಲೇಬೇಕಾಗಿತ್ತು, ಆ ಕ್ಲೈಬ್ಯ ತೆಗಿಬೇಕು, ಹೋಗಿ ಉತ್ತಿಷ್ಠತ ಹೊಡಿ ಯುದ್ಧ ಮಾಡು ಅಂತ ಹೇಳಬೇಕಾಗಿತ್ತು ಅವನಿಗೆ. ಹಾಗೆ ನಮ್ಮಲ್ಲಿ ಹೇಳಬೇಕಾಗಿದೆ, ನಾವು ಇದನ್ನೇ ಅಧ್ಯಾತ್ಮ ಅಂತ ಕೂತಿದ್ದೇವೆ, ಅದಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಪ್ರಾಚ್ಯ ಪ್ರಾಚ್ಯ ವಿಷಯಕ್ಕೆ ಹೇಳಿದಾಗ ಈ ತಮಾಷೆ ಹೇಗಿದೆ ನೋಡಿ, ಇದು ಬಹಳ ಅದ್ಭುತವಾದ ಮಾತು, ನನಗಿಷ್ಟ, ಅದಕ್ಕೆ ನಾನು ಮಾತು ಹೇಳೋದು ಬೇಡ, ಅವ್ರ ಮಾತೇ ಹೇಳಬೇಕು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು. ಯುರೋಪಿಯನ್ನರ ದೇವನಾದ ಯೇಸು ಹೀಗೆ ಬೋಧಿಸಿದನು. ಆದರೆ ಒಂದು ಮಾತು ಹೇಳಬೇಕು, ಹಿಂಗೆ ಯೇಸು ಬಗ್ಗೆ ಮಾತಾಡ್ತಾರೆ ಅಂದರೆ ಯೇಸು ವಿರೋಧಿ ಅಲ್ಲ ವಿವೇಕಾನಂದರು. ಹೀ ಟಾಕ್ಸ್ ಸೋ ಹೈ ಆಫ್ ಜೀಸಸ್ ಕ್ರೈಸ್ಟ್, ಅವ್ರಿಗಿರುವಂಥ ಅಂತಃಕರಣ ನಮಗೇನಾದರೂ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೊಗಳ್ತಾರೆ. ಇದನ್ನು ಹೊಗಳೋದನ್ನು ಯೇಸು ವಿರೋಧಿ ಅಂತ ದಯವಿಟ್ಟು ಭಾವಿಸ್ಬಾರ್ದು. ವಿವೇಕಾನಂದರ ಶಕ್ತಿ ಅದು, ಯಾವ ಮಾತಿಗೆ ಬಂದಾಗ ಯಾವುದನ್ನು ಖಂಡನೆ ಮಾಡಬೇಕು ಅದು ಮಾಡಬೇಕು, ಮೆಚ್ಕೋಬೇಕಾದ್ರೆ ಮೆಚ್ಕೋಬೇಕು. ಇಲ್ಲಿ ಹೇಳ್ತಾರೆ ಯುರೋಪಿಯನ್ನರ ದೇವನಾದ ಯೇಸು ಹೀಗೆ ಬೋಧಿಸುವನು, ಯಾರನ್ನು ದ್ವೇಷಿಸಬೇಡ, ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರು, ಕರ್ಮ ಗಿರ್ಮಗಳನ್ನೆಲ್ಲ ಬಿಟ್ಟು ಪರಲೋಕಕ್ಕೆ ಹೊರಳು ತೆರಣ ಅನುವಾಗು, ಈ ಪ್ರಪಂಚವನ್ನು ಕೆಲವೇ ದಿನಗಳಲ್ಲಿ ನಾಶವಾಗುವುದು. ಇದು ಯೇಸು ಹೇಳಿದಂಥ ಮಾತು. ಆದರೆ ನಮ್ಮ ದೇವ ಹೇಳುತ್ತಾನೆ, ಉತ್ಸಾಹದಿಂದ ಕರ್ಮ ಮಾಡು, ಶತ್ರು ನಾಶ ಮಾಡು, ಪ್ರಪಂಚವನ್ನು ಅನುಭವಿಸು. ಅರ್ಜುನಿಗೆ ಅದೇ ಹೇಳಿಲ್ವಾ ನೀನು, ಗೆದ್ದರೆ ಸ್ವರ್ಗ, ಗೆದ್ದರೆ ರಾಜ್ಯ ಇದೆ, ಸತ್ರ ಸ್ವರ್ಗ ಇದೆ, ಯುದ್ಧ ಮಾಡು, ನೀನು ಸಾಕ್ಷಿಯಾಗಿ ನಿಂತ್ಕೋ, ಬರೀ ಸಾಕ್ಷಿಯಾಗಿ ನಿಂತ್ಕೋ ಮತ್ತು ನಿಮಿತ್ತಾಗಿ ಕೂತ್ಕೋ ನೀನು ಅಂತ ಯುದ್ಧ ಮಾಡುವಂಥದ್ದು. ಇದು ನಮ್ಮ ಕೃಷ್ಣ ಹೇಳಿದಂಥದ್ದು. ಆದರೆ ಈಗೇನಾಗಿದೆ ಅಂತ ಹೇಳ್ತಾರೆ ಅವರು, ಈಗ ಎಲ್ಲ ತಲೆ ಕೆಳಗಾಗಿದೆ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಯುರೋಪಿಯನ್ನರು ಯೇಸುವಿನ ಮಾತನ್ನು ಕೇಳುತ್ತಿಲ್ಲ, ಮಹಾರಜೋಗುಣಿಗಳಾಗಿ ಕಾರ್ಯಶೀಲರಾಗಿ ಬಹಳ ಉತ್ಸಾಹದಿಂದ ದೇಶ ದೇಶಾಂತರಗಳಲ್ಲಿ ಸುಖಭೋಗಗಳನ್ನು ಪಡೆದು ಆನಂದಿಸುತ್ತಿರುವರು. ಆದರೆ ನಾವು ಗಂಟು ಮೂಟೆ ಕಟ್ಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಹೀಗೆ ಮೃತ್ಯು ಚಿಂತನೆ ಮಾಡುತ್ತಿದ್ದೇವೆ. ಮನುಷ್ಯನ ಬಾಳು ಕಮಲಪತ್ರದ ಮೇಲೆ ಸುಳಿದಾಡುತ್ತಿರುವಂಥ ಜಲಬಿಂದುವಿನಂತೆ ಅತಿ ಚಂಚಲ ಕ್ಷಣಿಕ, ಯಮಭಯದಿಂದ ನಾಡಿಯಲ್ಲಿ ರಕ್ತ ಘನೀಭೂತವಾಗುತ್ತಿದೆ. ಮಾತು ಹೇಗಿದೆ ನೋಡಿ, ರಕ್ತ ಹೆಪ್ಪಗಟ್ಟು ಹೋಗ್ತಾ ಇದೆ, ನಮ್ಮ ತಣ್ಣಗೆ ಕೂತಿದ್ದೀವಿ ನಾವು ಬೇಡ ಅಂಥೇಳಿ. ಅದಕ್ಕೆ ಹೇಳ್ತಾರೆ, ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರೀಗ, ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು, ಯುರೋಪಿಯನ್ನರು. ಯೇಸುವಿನ ಇಚ್ಛೆಯಂತೆ ಕೆಲಸ ಮಾಡುತ್ತಿರುವರು ಯಾರು, ಶ್ರೀಕೃಷ್ಣನ ವಂಶಜರು. ಎಷ್ಟು ಚಂದ ನೋಡಿ, ಅವ್ರ ಮಾತು ನಾವು ಪಾಲಿಸ್ತೇವೆ, ನಮ್ಮ ಮಾತನ್ನು ಅವರು ಪಾಲಿಸ್ತಾ ಇದ್ದಾರೆ, ಅವರು ಶಕ್ತಿಯಿಂದ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ, ನಾವು ಬೇಡ ಅಂತ ಕೂತಿದ್ದೀವಿ. ಕೃಷ್ಣ ಹೇಳ್ದ ಉತ್ತಿಷ್ಠ ಜಾಗೃತ ಹೊಗಡು ಹೊಡಿ ಯುದ್ಧ ಮಾಡು ಅಂತ ಹೇಳ್ದ ಅವನು, ತಸ್ಮಾತ್ ಯುದ್ಧಸ್ವ ಅಂತ ಹೇಳ್ದ. ಆದರೆ ಇವರು ನಾವು ಕೂತಿದ್ದೀವಿ ಮಣಮಣ ಅಂತ. ಅದಕ್ಕೆ ಹೇಳ್ತಾರೆ, ಇದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ, ಮೋಕ್ಷ ಮಾರ್ಗಕ್ಕೆ ಉಪದೇಶ ನಮಗೆ ದೊರಕುವುದು ವೇದದಲ್ಲಿ, ಇದ ನಂತರ ಬಂದ ಬುದ್ಧ ಕ್ರೈಸ್ತವರೆಲ್ಲ ಅಲ್ಲಿಂದಲೇ ತೆಗೆದುಕೊಂಡಿರುವುದು, ಅದನ್ನು ನಾವು ಮರೆತಿದ್ದೇವೆ ಅಂತ ಕೊನೆಗೊಂದು ಮಾತನ್ನು ಹೇಳಿ ಸಮರೈಸ್ ಮಾಡ್ತಾರೆ. ಇದು ಎರಡು ದೃಷ್ಟಿಗಳನ್ನು ನೋಡುವಂಥದ್ದು, ಆಮೇಲೆ ಘಟನೆಗಳನ್ನು ಕೆಲವು ತಗೋತೇನೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು ನಿಮಗೆ ಅಂತ ಬರೀತಾರೆ ಅವರು. ಬರೆದು ತುಂಬ ಇದೆ, ನಾನು ಆರಿಸ್ಕೊಂಡದ್ದು ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡದ್ದು. ನಾವು ಅವಶ್ಯಕವಾಗಿ ಅನ್ಯ ಜನಾಂಗದಿಂದ ಎಷ್ಟೋ ಕಲಿಯುವುದು ಇರುತ್ತದೆ, ಯಾವುದನ್ನು ನಿರಾಕರಣೆ ಮಾಡೋದಿಲ್ಲ, ಕಲಿಯೋದು ಬೇಕಾದಷ್ಟಿದೆ.
ಯಾರು ತಾವು ಮತ್ತೊಬ್ಬರಿಂದ ತಿಳಿದುಕೊಳ್ಳುವುದಿಲ್ಲವೆಂದು ಭಾವಿಸುವರೋ ಅವರು ಮರಣೋನ್ಮುಖರಾಗಿರುವರು. ಕಲಿಯೋದೇನೂ ಇಲ್ಲ ಬೇರೆದವ್ರ ಕಡೆಯಿಂದ ಅಂತ ತಿಳ್ಕೊಂಡ್ರೆ ನಾನು ಮೃತ್ಯುಶೈಲೇ ಇದ್ದೇನೆ ಅಂತ. ಯಾರು ತಾವು ಸರ್ವಜ್ಞರೆಂದು ಭಾವಿಸುವರೋ ಅವರ ಅವನತಿಗೆ ಅತಿ ನಿಕಟವಾಗಿರುವರು. ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್ ಐ ಆಮ್ ಆನ್ ದ ಬ್ರಿಂಕ್ ಆಫ್ ಕೊಲ್ಯಾಪ್ಸ್ ಅದು ಹೇಳ್ತಾರೆ. ಅತಿ ನಿಕಟದಲ್ಲಿರುವರು. ಎಷ್ಟು ದಿನವಿದ್ದರೆ ಅಷ್ಟು ದಿನ ಕಲಿತುಕೊಳ್ಳುತ್ತೇವೆ. ಆದರೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು, ಯಾವುದನ್ನು ಕಲಿತುಕೊಳ್ಳುತ್ತೀರೋ ಅದು ನಿಮ್ಮ ರೀತಿಯಲ್ಲೇ ಆಗಬೇಕು. ಬಹಳ ಮುಖ್ಯ. ಅದನ್ನೇ ಬಾರೋ ಮಾಡೋದಲ್ಲ, ನಿಮ್ಮ ತಿರುಳನ್ನು ತ್ಯಜಿಸದೆ ಉಳಿದವರಿಂದ ಪಡೆದುಕೊಳ್ಳಬೇಕು. ಮತ್ತೊಬ್ಬರ ಕಡೆಯಿಂದ ಪಡ್ಕೊಳ್ಳುವಾಗ ಅದನ್ನೇ ಗಾಂಧಿ ಭಾಳ ಚೆಂದ ಹೇಳ್ತಾರೆ. ಐ ಕೀಪ್ ದ ವಿಂಡೋಸ್ ಆಫ್ ಮೈ ಹೌಸ್ ಓಪನ್, ಐ ಕೀಪ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್ ಆಫ್ ಮೈ ಹೌಸ್ ಓಪನ್. ಐ ಅಲೌ ಏರ್ ಟು ಕಮ್ ಫ್ರಮ್ ಆಲ್ ಸೈಡ್ಸ್ ಬಟ್ ಐ ರೆಫ್ಯೂಸ್ ಟು ಬಿ ಸ್ವೆಪ್ಟ್ ಆಫ್ ಮೈ ಫೀಟ್. ಎಷ್ಟೋ ಬೇರೆ ಕಡೆಯಿಂದ ಹೊರಗಡೆ ಗಾಳಿ ಬರಲಿ, ಆದರೆ ಗಾಳಿ ಬಂದು ನಾನು ಕೊಚ್ಕೊಂಡು ಹೋಗಬಾರ್ದಷ್ಟೇ. ನಾನು ನನ್ನ ನಂಬಿಕೆಯಲ್ಲಿ ಗಟ್ಟಿಯಾಗಿರ್ತೇನೆ. ಹೊರಗಿಂದ ಬಂದ ಆನೋ ಭದ್ರ ಕೃತೋ ಅಂತ ವಿಶ್ವತ ಮೇಲಿಂದ ಮೂರಿ ಬಂದರೆ ತಗೋತೀನಿ ಅಂತ ಅದು ಹೇಳ್ತಾರೋ. ನಾವು ಬದಲಾಗಬಾರ್ದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಐರೋಪ್ಯ ನೀತಿಯ ಊಟ ಮಾಡಬೇಕೆಂದು ನಾನು ಬಯಸುತ್ತೇನೆ ಎಂದಿಟ್ಟುಕೊಳ್ಳಿ, ಆದರೆ ನಾವು ಭೋಜನ ಕಾಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವೆವು. ಅವರು ಕುರ್ಚಿ ಮೇಲೆ ಕುಳಿತು ಮೇಜಿನ ಮೇಲೆ ಊಟ ಮಾಡುವರು. ನಾನು ಅವರಂತೆ ಊಟ ಮಾಡಬೇಕಾದರೆ ಬಹಳ ಹೊತ್ತು ಕುಳಿತುಕೊಂಡು ಯಮಯಾತನೆ ಅನುಭವಿಸಬೇಕಾಗುತ್ತದೆ. ಇದು ಅಭ್ಯಾಸ ಆದವರು ಕೆಳಗೆ ಕೂತವರಿಗೆ. ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ. ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನನ್ನಾದರೂ ಕಲಿಯಬೇಕಾದರೆ ನಮ್ಮ ವಾಸ್ತವಿಕ ಜನಾಂಗದ ತತ್ವವನ್ನು ರಕ್ಷಿಸಿಕೊಂಡು ಅದಕ್ಕನುಗುಣವಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು. ಇದು ದಿಸ್ ಈಸ್ ಸಿಂಥೆಸಿಸ್. ನಮ್ಮದೆಲ್ಲ ಬಿಟ್ಟು ಹೋಗೋದು ಪಡ್ಕೊಳ್ಳೋದು ಅಂತಲ್ಲ, ನಮ್ಮದು ಉಳಿಸ್ಕೊಳ್ಬೇಕು ಯಾವುದು ಚೆನ್ನಾಗಿದೆಯೋ ಅದರ ಜೊತೆಗೆ ಅದನ್ನು ಸಮೀಕರಿಸಿಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆ ಮಾಡ್ಕೋಬೇಕು. ಅಡಾಪ್ಷನ್ ಅಡಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬಾರ್ದು. ಎಷ್ಟೋ ಜನ ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದ ತಕ್ಷಣ ನಮ್ಮಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನು ಹಿಡ್ಕೊಂಬಿಡೋದಾಗುತ್ತೆ. ಅದು ನಿರಾಕರಣೆ ಇದೆ. ಅವ್ರು ಹಾಗಲ್ಲ, ನಿಮ್ಮ ನಂಬಿಕೆಯಲ್ಲಿ ಭದ್ರವಾಗಿರಿ, ಅವ್ರು ಏನಾದರೂ ಚೆನ್ನಾಗಿದ್ದರೆ ನಮ್ಮ ಧರ್ಮಕ್ಕೂ ಹೊಂದೋ ಹಾಗೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಕೊನೆಗೆ ತಮ್ಮನ್ನೇ ಹೇಳ್ಕೊಂಬಿಡ್ತಾರೆ. ಬಹಳ ಅಪರೂಪ ಹಂಗೆ ಹೇಳೋದವರು. ಬಟ್ಟೆಯಿಂದ ಮನುಷ್ಯನಾಗುವನೇ ಅಥವಾ ಮನುಷ್ಯ ಬಟ್ಟೆಯನ್ನು ಮಾಡುವವನೇ? ಕೊನೆಗೆ ಹೇಳ್ತಾರೆ, ಶಕ್ತಿವಂತ ಎಂತಹ ಪೋಷಾಕಿನಲ್ಲಿದ್ದರೂ ಗೌರವಕ್ಕೆ ಪಾತ್ರನಾಗುತ್ತಾನೆ. ನನ್ನಂತಹ ಮೂಢ ಅಗಸರ ಕತ್ತೆಯಂತೆ ಎಷ್ಟು ಬಟ್ಟೆಯ ಗಂಟನ್ನು ಹೊತ್ತಿದ್ದರೂ ಯಾರೂ ಗೌರವಿಸುವುದಿಲ್ಲ. ತಮ್ಮ ಎಕ್ಸಾಂಪಲ್ ಹೇಳ್ಕೋತಾರೆ ಅವರು, ಬಟ್ ನಮಗದು ಆ್ಯಕ್ಚುಲಿ ಇರೋದು. ಯಾವುದೋ ಬಟ್ಟೆ ಗಂಟು ಹೊತ್ಕೊಂಡಿದ್ರೆ, ಯಾವುದೋ ಸಂಸ್ಕೃತಿ ನಂದು ಅಂತ ಹತ್ಕೊಂಡಾಗ ನಾವು ಅಗಸರ ಕತ್ತೆ ಆದಂಗೆ ಹಾಕ್ತೀವಿ. ಕತ್ತೆ ಒಂದು ದಿವಸನೂ ಬಟ್ಟೆ ಹಾಕ್ಕೊಳ್ಳಿಲ್ಲ, ಅದು ಹೊರೋದು ತಪ್ಪಲಿಲ್ಲ, ಹೊರಗೆ ಇರುವಂಥದ್ದು. ಹಾಗೆ ನಾನು ಬೇರೆ ಸಂಸ್ಕೃತಿಯನ್ನು ಎರವಲಾಗಿ ತೊಗೊಂಡಾಗ ಅದು ನಂದು ಆಗಲ್ಲ, ಅದಕ್ಕೂ ನಾನು ಸೇರಿಕೊಳ್ಳಲ್ಲ. ಆದ್ದರಿಂದ ಆ ಬಂದಂಥದ್ದನ್ನು ಬದಲಾಯಿಸಿಕೊಂಡು ನನಗೆ ಅನುರೂಪವಾದ ರೀತಿಯಲ್ಲಿ ತೀರಿಸ್ಕೊಂಡಾಗ ಮಾತ್ರ ಇದು ಅದ್ಭುತ ಆಗ್ತದೆ ಅಂತ.